ಭಾರತೀಯರ ಶ್ರದ್ಧಾ ಕೇಂದ್ರಗಳಾದ ಧಾರ್ಮಿಕ ಸ್ಥಳಗಳು ನಮ್ಮ ಸಂಸ್ಕೃತಿ ಪ್ರಸಾರದ ಸೇತುಗಳು ಅಂತಹ ಪುಣ್ಯ ಕ್ಷೇತ್ರಗಳ ಹಿಂದೆ ಒಂದು ಪೌರಾಣಿಕ ಹಿನ್ನೆಲೆ ಇರುತ್ತೆ ಧಾರ್ಮಿಕ ಪರಂಪರೆ ಇರುತ್ತೆ ಅಂತಹ ಪೌರಾಣಿಕ ಧಾರ್ಮಿಕ ಮಹತ್ವವುಳ್ಳ ಕ್ಷೇತ್ರವನ್ನ ನಿಮಗೆ ಪರಿಚಯಿಸಲಿದೆ ನಮ್ಮ ಸಂಸ್ಕೃತಿ ದುಷ್ಟರನ್ನ ಸಂಹರಿಸಿ ಶಿಷ್ಟರನ್ನ ಕಾಪಾಡುವುದಕ್ಕಾಗಿ ಧರೆಗಿಳಿದು ಬಂದ ದೇವಾನುದೇವತೆಗಳಲ್ಲಿ ಪ್ರಮುಖನಾದವನು ಶ್ರೀ ವೀರಭದ್ರಸ್ವಾಮಿ ದೇಶದ ಮೂಲೆ ಮೂಲೆಗಳಲ್ಲೂ ನೆಲೆಸಿರುವ ವೀರಭದ್ರಸ್ವಾಮಿಯ ಜಯಂತಿ ಮಹೋತ್ಸವ ಎಂದು ವೀರೇಶನ ಜಯಂತಿಯ ಹಿನ್ನೆಲೆ ಮತ್ತು ಮಹತ್ವವನ್ನ ಕುರಿತಂತೆ ಒಂದು ವರದಿ ನೋಡ್ಕೊಂಡು ಬರೋಣ ಬನ್ನಿ ಮೂರು ಕೋಟಿ ದೇವಾನುದೇವತೆಗಳನ್ನು ಪೂಜಿಸುವ ಭಾರತೀಯ ಪರಂಪರೆಯಲ್ಲಿ ಪ್ರತಿ ದೇವರ ಅವತಾರಕ್ಕೂ ಒಂದೊಂದು ಹಿನ್ನೆಲೆ ಇದೆ ಸಾಮಾನ್ಯವಾಗಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವುದಕ್ಕಾಗಿಯೇ ಭಗವಂತನ ಅವತಾರವಾಗಿರುತ್ತೆ ಅಂತೆಯೇ ದುಷ್ಟ ಸಂಹಾರಕ್ಕಾಗಿ ಅವತರಿಸಿದ ಉಗ್ರ ಸ್ವರೂಪಿ ಶ್ರೀ ವೀರಭದ್ರಸ್ವಾಮಿ ಜಯ ಜಯ ಮಹಾರುದ್ರ ವೀರಭದ್ರ ಭವ ಜಟಾ ಸಂಭವ ಭದ್ರಕಾಳಿ ಧವ ಜಯ ಜಯ ಮಹಾರುದ್ರ ವೀರಭದ್ರ ಭವ ಜಟಾ ಸಂಭವ ಭದ್ರಕಾಳಿ ಧವ ಜಯ ಜಯ ಮಹಾರುದ್ರ ವೀರಭದ್ರ ಕಾಂಡವ ಶಿವ ಕ್ರೋಧ ಸಾಕಾರ ಶೂರ ಉಗ್ರ ವೀಭತ್ಸ ಗಣಪಾಲ ರಣಧೀರ ಕಾಂಡವ ಶಿವ ಕ್ರೋಧ ಸಾಕಾರ ಶೂರ ಉಗ್ರ ವೀಭತ್ಸ ಗಣಪಾಲ ರಣಧೀರ ಜಗದೀಶ್ವರಿಯಾದ ದಾಕ್ಷಾಯಣಿಯು ಹೆತ್ತ ತಂದೆಯಿಂದಲೇ ಅಪಮಾನಕ್ಕೆ ಒಳಗಾಗಿ ಅಗ್ನಿ ಪ್ರವೇಶವನ್ನು ಮಾಡಿದಾಗ ಶಿವ ರುದ್ರ ತಾಂಡವ ಕೈಗೊಳ್ತಾನೆ ಆಗ ಶಿವನ ಜಟೆಯಿಂದ ಜನಿಸಿದವನೇ ಶ್ರೀ ವೀರಭದ್ರಸ್ವಾಮಿ ಎಂದು ಪುರಾಣಗಳು ಹೇಳುತ್ತವೆ ಪುರಾಣದ ನಂಬಿಕೆಗೆ ಇಂಬು ನೀಡುವಂತೆ ದೇಶದ ಮೂಲೆ ಮೂಲೆಗಳಲ್ಲೂ ವೀರಭದ್ರಸ್ವಾಮಿಯ ಸಾವಿರಾರು ದೇವಾಲಯಗಳಿವೆ ಇದುವೇ ದಿವ್ಯ ದೇವಾಲಯ ಇದುವೇ ದಿವ್ಯ ದೇವಾಲಯ ಶ್ರೀ ವೀರಭದ್ರನ ನಿವಾಸ ನಿಲಯ ಶ್ರೀ ವೀರಭದ್ರನ ನಿವಾಸ ನಿಲಯ ನಿವಾಸ ನಿಲಯ ಇದುವೇ ದಿವ್ಯ ದೇವಾಲಯ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಇತಿಹಾಸದಲ್ಲಿ ಜಾನಪದ ಕಾವ್ಯಗಳ ಇತಿಹಾಸದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಒಂದು ದೇವಪುರುಷ ದೈವ ಅಂದರೆ ಶ್ರೀ ವೀರಭದ್ರ ಶ್ರೀ ವೀರಭದ್ರನ ಅವತಾರವೇ ಒಂದು ದುಷ್ಟ ಶಕ್ತಿಯನ್ನು ಅಹಂಕಾರದ ಶಕ್ತಿಯನ್ನು ನಾಶ ಮಾಡಲಿಕ್ಕಾಗಿ ಬಂದಂಥದ್ದು ಅನ್ನುವುದು ನಮ್ಮೆಲ್ಲರ ನಂಬಿಕೆ ದೇಶ ಮಾತ್ರವಲ್ಲದೆ ಜಗತ್ತಿನ ಹಲವೆಡೆ ವೀರಭದ್ರಸ್ವಾಮಿಯ ದೇವಾಲಯಗಳಿರುವುದನ್ನ ಸಂಶೋಧಕರು ಗುರುತಿಸಿದ್ದಾರೆ ಹಾಗ ನೋಡಿದ್ರೆ ಕರ್ನಾಟಕದಲ್ಲಿ ವೀರಭದ್ರನ ದೇವಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ ವೀರಭದ್ರೇಶ್ವರನು ವೀರಶೈವ ಲಿಂಗಾಯತರ ಗೋತ್ರ ಪುರುಷನಾಗಿರೋದೇ ಇದಕ್ಕೆ ಕಾರಣವಿರಬಹುದು ಜಯ 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 ಹೇ ಮಹಾನುಭಾವ ಶಿವಗಣನಾಯಕ ವೀರಭದ್ರ ಸ್ವಾಮಿ ಶಿವಗಣನಾಯಕ ವೀರಭದ್ರ ಸ್ವಾಮಿ ಜಯ 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 ಹೇ ಪಂಚಗೋತ್ರ ಪುರುಷರಲ್ಲಿ ಪ್ರಥಮನಾದ ವೀರಭದ್ರ ಸ್ವಾಮಿಯು ಧರೆಯ ಮೇಲೆ ಶಿವನಿಗೆ ಅಪಮಾನವಾಗುವುದನ್ನು ವಿರೋಧಿಸಿ ಶಿವ ಧರ್ಮದ ಮಹತ್ವವನ್ನ ಜಗತ್ತಿಗೆ ಸಾರಿದ ಶಿವನ ಮಾನಸ ಪುತ್ರ ಶಿವನ ದೇವಾಲಯಗಳು ಇದ್ದಲ್ಲಿ ವೀರಭದ್ರ ಪರಿವಾರ ದೇವತೆಯಾಗಿ ಕ್ಷೇತ್ರನಾಥನಿಗೆ ನೆಲೆ ನಿಂತಿರುವ ಹಲವು ಕ್ಷೇತ್ರಗಳು ನಾಡಿನಾದ್ಯಂತ ಕಂಡುಬರುತ್ತವೆ ಪ್ರಥಮನಾಗಿರ್ತಕ್ಕಂತಹ ಗಣಾಧೀಶ ಅಂತಂದ್ರೆ ವೀರಭದ್ರ ಶಿವನಷ್ಟೇ ದೈವಿ ಶಕ್ತಿ ಹೊಂದಿರತಕ್ಕಂತಹ ವೀರಭದ್ರ ಸ್ವಾಮಿ ಅಂತಪ್ಪ ವೀರಭದ್ರ ಸ್ವಾಮಿಯ ಮಂದಿರಗಳು ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಹಾಗೂ ಇನ್ನಿತರ ರಾಜ್ಯಗಳಲ್ಲಿಯೂ ಕೂಡ ಆ ವೀರಭದ್ರ ಸ್ವಾಮಿಯ ಅನೇಕ ಮಂದಿರಗಳು ಉಂಟು
ವೀರಭದ್ರಸ್ವಾಮಿ ಅವತಾರವೆತ್ತಿದ್ದು ಭಾದ್ರಪದ ಮಾಸದ ಮೊದಲನೇ ಮಂಗಳವಾರ. ಆದ್ದರಿಂದ ಆ ದಿನವನ್ನ ವೀರಭದ್ರನ ಜಯಂತಿಯನ್ನಾಗಿ ಆಚರಿಸಲಾಗುತ್ತೆ. ಕೇವಲ ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಇದ್ದ ವೀರಭದ್ರನ ಜಯಂತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಸಾರ್ವತ್ರಿಕವಾಗಿ ಆಚರಿಸಬೇಕು ಅನ್ನೋದು ಬಹುಜನರ ಬೇಡಿಕೆಯಾಗಿತ್ತು. ಅಂತೆಯೇ ಆ ಧ್ವನಿಗೆ ಬಲತಂದು ವೀರಭದ್ರ ಜಯಂತಿಯನ್ನ ಸಂಘಟಿಸಿದ ಕೀರ್ತಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಗೆ ಸಲ್ಲುತ್ತೆ. ಯಾರಿಹರು ಜಗದಲ್ಲಿ ನೀನಲ್ಲದೆ ನಮಗೆ ಕೃಪೆ ತೋರಿ ಪೊರೆಯಯ್ಯ ಶ್ರೀ ವೀರಭದ್ರ. ಯಾರಿಹರು ಜಗದಲ್ಲಿ ನೀನಲ್ಲದೆ ನಮಗೆ ಕೃಪೆ ತೋರಿ ವೀರಶೈವ ಲಿಂಗಾಯತರ ಮೂಲ ಗುರುಸನಾದ ಶ್ರೀ ವೀರಭದ್ರ ಸ್ವಾಮಿಯ ಜಯಂತಿಯನ್ನು ನಾವೆಲ್ಲರೂ ಆಚರಿಸುವುದರಿಂದ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಲಿ. ಶ್ರೀ ವೀರಭದ್ರೇಶ್ವರ ಸ್ವಾಮಿ ಜಯಂತಿಯನ್ನು ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲನೆಯ ಮಂಗಳವಾರ ಆಚರಿಸಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಭಾದ್ರಪದ ಮಾಸದ ಮೊದಲನೇ ಮಂಗಳವಾರದಂದು ವೀರಭದ್ರ ಸ್ವಾಮಿಯ ಜಯಂತಿ ಮಹೋತ್ಸವವನ್ನ ಪರಂಪರೆಯಂತೆ ನಡೆಸಲಾಗುತ್ತೆ. ಕೋಟ್ಯಾಂತರ ಭಕ್ತರ ಕುಲದೈವವಾಗಿರುವ ವೀರಭದ್ರ ಸ್ವಾಮಿಯ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿರಿ ಬೇಗ ಭಕ್ತರ ತೆರಳಿ ವೀರಭದ್ರನ ನೋಡೋಣ. ಬನ್ನಿರಿ ಬೇಗ ಭಕ್ತರ ತೆರಳಿ ವೀರಭದ್ರನ ನೋಡೋಣ. ಭಕ್ತಿಯ ಭಾವದ ಸುಮಗಳ ನೀಡಿ ಬಾಳಿಗೆ ವರಗಳ ಬೇಡೋಣ, ಬಾಳಿಗೆ ವರಗಳ ಬೇಡೋಣ. ಬನ್ನಿರಿ ಬೇಗ ಭಕ್ತರ ತೆರಳಿ ವೀರಭದ್ರನ ನೋಡೋಣ. ಬನ್ನಿರಿ ಬೇಗ ಭಕ್ತರ ತೆರಳಿ ವೀರಭದ್ರನ ನೋಡೋಣ. ಭಕ್ತಿಯ ಭಾವದ ಸುಮಗಳ ನೀಡಿ ಬಾಳಿಗೆ ವರಗಳ ಬೇಡೋಣ, ಬಾಳಿಗೆ ವರಗಳ ಬೇಡೋಣ. ವೀರಭದ್ರ ಸ್ವಾಮಿಯ ಜಯಂತಿಯ ಕುರಿತು ಹಲವಾರು ಸಾಹಿತ್ಯಿಕ ದಾಖಲೆಗಳು ಲಭ್ಯವಿದ್ದು ಕೇವಲ ಧಾರ್ಮಿಕವಾಗಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಆಚರಿಸುವ ಮೂಲಕ ವೀರಭದ್ರ ಸ್ವಾಮಿಯ ಅಖಂಡತೆಯನ್ನ ವಿಸ್ತಾರಗೊಳಿಸಲು ಸಮಾಜದ ಹಲವು ಸ್ವಾಮೀಜಿಗಳು ಮುಖಂಡರು ಮುಂದಡಿಯನ್ನ ಇಟ್ಟಿದ್ದಾರೆ.